ರಾಜ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನ ಯಾವ ರೀತಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ. ಒಂದಷ್ಟು ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದು ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದ್ರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು, ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳಾಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ. ಅದೊಂದೇ ಕಾರಣ. ಇನ್ನೂ ನೀವು ನೋಡಿದ್ದೀರಾ, 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ ಅವರ ಹೆಲ್ತ್ ಕಾರ್ಡಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕೆ ಸಾಧ್ಯ ಆಗುತ್ತೆ. ಅದನ್ನ ನೋಂದಣಿ 1000 ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯಲ್ಲೇ ಮಾಡಿ ಕರೆಸಿ ಆ ನೋಂದಣಿ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಸು ತುಂಬಾ ಅಧ್ವಾನವಾಗಿತ್ತು ಆ ಟೈಮಲ್ಲಿ, ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ದಾಯ್ತು. ಇನ್ನ ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದ್ರೆ, ಫಸ್ಟ್ ನಾನು ಸಂಸದೆಯಾಗಿ 3ನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಬೋಗಿಗಳನ್ನ ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು, ಹೆಣ್ಮಕ್ಕಳು ಕೆಲಸಕ್ಕೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು 2 ಪ್ರತಿಯೊಂದು ಟ್ರೈನಲ್ಲಿ ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯಿತು. ಅಷ್ಟೇ ಅಲ್ಲ, ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹಿರಿಯರು ಓಡಾಡೋಕ್ಕೆ ಅಥವಾ ಮಕ್ಕಳು ಓಡಾಡೋಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡೋಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಅಲ್ಲಿ ಎಸ್ಕಿಲೇಟರ್ ಇಲ್ಲ, ಪ್ಲಾಟ್ಫಾರ್ಮ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯ್ತು. ಅದು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ. ಈಗ ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿದ್ದೀರಾ, ಮಂಡ್ಯ ಸ್ಟೇಷನಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ 2 ಎಸ್ಕಲೇಟರು ರೆಡಿ ಆಗಿದೆ. ಅದರ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ ಅಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ, ಇನ್ನ ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಕೆಲವರು ಅದನ್ನ ಹಂಗೆ ಕ್ರಾಸ್ ಮಾಡೋಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮ್ಗೆ ಬೇರೆ ಅಂದ್ರೆ ಪಾರ್ಕಿಂದ ನಮ್ ಜಾಗ ಕೊಡಿಸ್ಕೊಡಿ, ಇನ್ನೊಂದ್ ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಈವಾಗ ಅದು ಇನ್ನೇನು ರೆಡಿ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದ್ಮೇಲೆ 1-2 ತಿಂಗಳಲ್ಲಿ ಅದೂ ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ, ನೀವೆಲ್ಲ ಆರಾಮಾಗಿ ಅಲ್ಲಿ ಓಡಾಡೋಕೆ ಒಂದು ಅನುಕೂಲ ಆಗತ್ತೆ. ಇದೆಲ್ಲ ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೇಳ್ಬೋದು. ಇನ್ನು ನನ್ನ ಸಾಧನೆ ಇಷ್ಟೇ, ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡುವಾದ್ರೆ ಎಷ್ಟೋ ದಿನಗಳು ಬೇಕಾಗತ್ತೆ ನನಗೆ, ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ಒಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ ಕನ್ನಡ ಭಾಷೆ, ಕಾವೇರಿ ನೀರಿನ ವಿವಾದ, ಹಿಂದಿ ಹೇರಿಕೆ, ಇವೆಲ್ಲ ಜೊತೆಯಲ್ಲಿ ರೈತರ ಸಮಸ್ಯೆ, 24 ಡಿಬೇಟಲ್ಲಿ ನಾನು ಭಾಗವಹಿಸಿದ್ದೀನಿ. 200ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಲ್ಲಿ ಕ್ವಶನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯವನ್ನು ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಒಬ್ಬ ಪಕ್ಷೇತರ ಸಂಸದೆಯಾಗಿ, ಒಬ್ಬಂಟಿ ಹೆಣ್ಣಾಗಿ,
ನಾನು ಆಗ್ಲೇ ಹೇಳಿದೆ, ಪಾರ್ಟಿ ಅಥವಾ ಕಾರ್ಯಕರ್ತರು ಇಲ್ಲದೇನೆ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರರ